ಗುಂಬಜ್ ಥರ ಇರಬಾರ್ದು, ಅದ್ರ ಥರ ಇರಬಾರ್ದು. ಗುಂಬಜ್ ನೆಲ ಹೊಡೆದ ಗುಂಬಜ್ ಥರ ಇರೋದನ್ನೆಲ್ಲ ಹೊಡೆದಾಕ ಕರೆದಿದ್ರೆ ಇದು ಡೇಟ್ ಡಿಗ್ರಿ ಆಗಿಲ್ಲ. ನೀವು ಯಾವ ಡೇಟ್ ಹೇಳ್ತೀರ? ಬಸ್ ರೆಡಿ ಆಗಿಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಬಸ್ ರೆಡಿ ಮಾಡ್ತಾ ಇದ್ದಾರೆ, ಇದು ರೆಡಿ ಆಗಿಲ್ಲ. ಅವರು ಟ್ರಯಲ್ ವರ್ಷನೇ ಕೇಳದೆ ಮಾತಾಡಲಾರ ಏನು ಮಾತಾಡ್ತಾರೆ? ಯಾವುದೇ ಧರ್ಮನ ಆರ್ಟಿಕಲ್ 25 ಏನು ಹೇಳ್ತಾರೆ? ಅವರು ಯಾವುದೇ ಧರ್ಮ ಪಾಲನೆ ಮಾಡ್ಬೋದು, ಯಾವುದೇ ಧರ್ಮ ಅನುಸರಣೆ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಮತಾಂತರ. ಆದರೆ ಬಲವಂತವಾಗಿ ಆಮಿಷ ಒಡ್ಡಿ ಬಲವಂತವಾಗಿ ಇದು ಮಾಡೋದು, ಮತಾಂತರ ಮಾಡೋದನ್ನು ನಾನು ಕೂಡ ನನ್ನ ಪರವಾಗಿ ಹೇಳೋದಿಲ್ಲ ಎಂದು ಕೇಳಿಸಲು ಬಿಜೆಪಿಯ ಜೊತೆ ಜೆಡಿಎಸ್ ಪಕ್ಷದ ಮೈತ್ರಿ ಮಾಡಬೇಕಾಗಿಲ್ಲ, ಅವ್ರ ಪಕ್ಷದ ಸೋಲ್ತಾರೆ ಅಂತ ಹೇಳಿ ಸರ್. ಈಗ ಮೈಸೂರಲ್ಲಿ ಬಸ್ ನಿಲ್ದಾಣ ಸರ್, ಮೈಸೂರಲ್ಲಿ ಕುಮಾರಸ್ವಾಮಿ ಏನು ಹೇಳಿದ, ಏನು ಹೇಳಿದ, ಕಟೀಲ್ ಏನು ಹೇಳಿದ ಸರ್. ಈಗ ಮೈಸೂರಲ್ಲಿ ಯಾವುದು ಜನರ ಸಮಸ್ಯೆಗಳಿಂದ ಹೇಳಿ, ಜನರ ಸಮಸ್ಯೆಗಳು ನಂದೇನು ಹೇಳ್ತೀವಿ ನೀನು ಜನ, ನಾನು 8 ಸಾರಿ ಗೆದ್ದಿದ್ದೀನಿ, ಗೊತ್ತಾಯ್ತಾ ಸರ್. ಈಗ ಮೈಸೂರು ತೀರ್ಮಾನ ಮಾಡೋದು ಯಾರ ಬಂದು ಕೆಲಸ ಸರಿ ತೀರ್ಮಾನ ಮಾಡೋದು ಕೂಡ ಇದ್ಕೊಂಡು ಕೂಡ ಬಿಟ್ಬಿಟ್ಟು ಯಾರೋ ಹೇಳಿದ್ರು. ಸರ್, ಈಗ ಮೈಸೂರಲ್ಲಿ ಬಸ್ ನಿಲ್ದಾಣದ ಮೇಲೆ ಗುಂಬಜ್ನ ಕಟ್ಟಿರೋದು ವಿಚಾರದಲ್ಲಿ, ಮೈಸೂರಲ್ಲಿ ಬಸ್ ನಿಲ್ದಾಣದ ಮೇಲೆ ಗುಂಬಜ್ ಕಟ್ಟಿರೋದು ವಿಚಾರದಲ್ಲಿ ಅದನ್ನು ಹೊಡಿತೀನಿ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ. 2 ದಿನ ಡೆಡ್ಲೈನ್ ಕೂಡ, ನಾನೇ JCB ತಗೊಂಡು ಹೋಗಿ ಅದನ್ನು ತೆರವುಗೊಳಿಸ್ತೀನಿ ಅಂತೇಳಿ ಹೇಳ್ತಾರೆ. ಎಲ್ಲ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಿರೋದು. ಒಬ್ಬ MP ಆಗಿದೆ, ಎರಡನೇ ಸಾರಿ. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಅದೇನು ಸರ್ಕಾರ ಖರ್ಚು ಮಾಡಿ ಕಟ್ಟಿದ್ರು, ಇವನೇ ಅವನು ಕೆಡುವಕ್ಕೆ ಇವನು ದುಡ್ಡ ಸರ್ಕಾರದ್ದು ಹಿಂಗೆ ಇರಬೇಕು ಅಂತ ಎಲ್ಲಿದೆ? ಇಂಜಿನಿಯರ್ಗಳು ಸರ್ಕಾರದವರಲ್ವ, ಖಾಸಗಿ ಇಂಜಿನಿಯರ್ಗಳು ಪ್ಲ್ಯಾನ್ ಮಾಡಿದ್ದು, ಸರ್ಕಾರಿ ಇಂಜಿನಿಯರ್ಗಳು ಮಾಡಿರೋದು ಕಟ್ಟಿಸಿದ್ದು ಕಟ್ಟಿದ್ದಾರೆ. ಅದೇ ಕೊಡೋದಾಗ್ತದೆ ಅಂದರೆ ಗುಂಬಾಜು ಮಸೀದಿ ಥರ ಕಾಣ್ತಾ ಇದೆ, ಕಾಣಬಾರ್ದು ಅಂತ ಅವರು ಈ ಕಟ್ಟುವಾಗಿ ಜ್ಞಾಪಕ ಇರಲಿಲ್ವ? ಗುಂಬಜ್ ಥರ ಇರಬಾರ್ದು, ಅದ್ರ ಥರ ಇರಬಾರ್ದು. ಗುಂಬಜ್ ನೆಲ ಹೊಡೆದ ಗುಂಬಜ್ ಥರ ಇರೋದನ್ನೆಲ್ಲ ಹೊಡೆದಾಕ ಕರೆದಿದ್ರೆ ಆ ಕಾಲ ಕಟ್ಟಿದ್ರು ಅವರು. ಈಗ ಹೊಸದಾಗಿ ಕಟ್ಟಿರೋಂಥದ್ದು ಈಗ ಆಯ್ತಪ್ಪ. 600 ವರ್ಷಗಳು ಬಿಟ್ಟು ಮೊಘಲರು ಇವು ಅಧಿಕಾರದಲ್ಲಿರೋರು, ಹಾಗೆ ಎಲ್ಲೋಗಿದ್ರು ಇವರು? ಬಿಡಿ ಸರ್, ಯಾರು ಎಲ್ಲೋಗಿದ್ರಿ? 600 ವರ್ಷ ಮೊಘಲರು ಈ ದೇಶ ಆಳೋದು, ಹಾಗೆಲ್ಲೋಗಿದ್ರಪ್ಪ? ಅವ್ರು ಹೇಳ್ತಾ ಇರೋದು ಹೊಸ ಕಟ್ಟಬಾರ್ದು ಇವೆಲ್ಲ. ಇಲ್ಲಿ ಇತಿಹಾಸದಲ್ಲಿ ಇತಿಹಾಸ ಆಗ್ಬಿಟ್ಟಿದೆ, ಅದನ್ನು ತಿರ್ಚಕ್ಕೆ ಹೋಗ್ಬಾರ್ದು. ಅವರು ಚುನಾವಣೆ ಬರ್ತಾ ಇರೋ ಟೈಮಲ್ಲೇ ಈ ಥರದ ಇಶ್ಯೂಗಳು ರೈಸ್ ಆಗ್ತದೆ, ಪರ್ಟಿಕ್ಯುಲರ್ ಗುಂಬಾಜ್ ಇರ್ಬೋದು. ಪೋಲರೈಸೇಷನ್ ಬೋರ್ಡ್ಗೋಸ್ಕರ ಮಾಡ್ತಾ ಇರ್ಬೇಕು. ಸರಿ, ವರ್ಕ್ ಆಗ್ಬೋದು ಅವ್ರಿಗೆ, ಅದು ವರ್ಕ್ ಆಗುತ್ತೆ ಆಗೋದಿಲ್ಲ. ಜನ ಬುದ್ಧಿವಂತರಿದ್ದಾರೆ, ಕರ್ನಾಟಕದ ಜನ, ದೇಶದ ಜನ, ಸೆಕ್ಯುಲರ್ ಜನಗಳಿದ್ದಾರೆ. ದೇಶದ ಜನ ಸೆಕ್ಯುಲರ್ ಜನ, ಇವೆಲ್ಲ ಜಾತಿ ಮಾಡೋದು, ಧರ್ಮ ಮಾಡೋದು ಇವೆಲ್ಲ ಇದೆ. ಸರ್, ಈಗ PSI ಹಗರಣದ್ದು ಪ್ರೋಗ್ರೆಸ್ ಏನಾರು ಆಗ್ತಾ ಇದೆ ಸರ್? ತನಿಖೆ ಯಾಕಂದ್ರೆ ಒಬ್ಬರನ್ನ ಬಂಧಿಸಿದ್ದಾರೆ ನಿನ್ನೆ PSI ಹಗರಣದಲ್ಲಿ. ತನಿಖೆ ನಡೀತಾ ಇದೆ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗ್ತೀವಿ. ತಮ್ಮ ಕಾಲದಲ್ಲೂ ಸಹ ಈ ರೀತಿಯಾದಂತಹದ್ದು ಆಗಿದೆ ಅನ್ನೋದನ್ನ ಅದು ಹೇಳ್ತದೆ. ನಮ್ಮ ಕಾಲದಲ್ಲಿ ಆಗದ ಅಂತ ಹೇಳೋದು, ಅದನ್ನು ಚೇಂಜ್ ಮಾಡೋದು. ಯಾಕೆ ಈಗ 3 ವರ್ಷ ಯಾಕೆ ಸುಮ್ಮನೆ ಇದೆ? ಈಗ ಕೇಳದನ್ನೇ ಕೇಳ್ತೀರಿ. 70 ಸತಿ ಅಲ್ಲ, ತಾವಿಗೆ 2ನೇ ಸತಿ ಅಲ್ಲ, 3 ಸಾರಿ ಅದನ್ನೇ ಕೇಳದನ್ನೇ ಕೇಳಿದ್ರೆ ಏನು ಪ್ರಯತ್ನ? ಈಗ ಮತ್ತೊಂದು ಸುತ್ತಿನ ಪ್ರಚಾರ ಅಂದ್ರೆ ಅಧಿಕೃತ ಪ್ರಚಾರ ಶುರು ಆಗುತ್ತೆ ಸರ್, ಇಲ್ಲಿ ಚುನಾವಣಾ ಪ್ರಚಾರ ಕಾಂಗ್ರೆಸ್ನಿಂದ. ಯಾತ್ರೆಗಳು ಬಸ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೋಸ್ಕರ ಯಾತ್ರೆ ಮಾಡ್ತಿದ್ದೀರಾ? ಅದು ಇನ್ನೂ ಡೇಟ್ ನಿಗದಿ ಆಗಿಲ್ಲ. ಓಕೆ, ನಾವು ಏನು ಮಾಡಿದ್ದೀವಿ ಅಂತಂದರೆ, ನಾನು ಒಂದು ಟೀಮು, ನಮ್ಮ ಜೊತೆ ನಾಲ್ಕೈದು ಜನ ಇರ್ತಾರೆ, ಡಿ ಕೆ ಶಿವಕುಮಾರ್ ಒಂದು ಟೀಮು, ಅವ್ರ ಜೊತೆ ನಾಲ್ಕೈದು ಜನ ಇರ್ತಾರೆ, ನಾವೊಂದು ಭಾಗದಲ್ಲಿ ಅವರೊಂದು ಭಾಗದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಹೋಗ್ತೀವಿ. ಗೊತ್ತಾಯ್ತಾ? ಈ ಸರ್ಕಾರದ ಭ್ರಷ್ಟಾಚಾರ, ದುರಾಡಳಿತ ಎಲ್ಲರೂ ಕೂಡ ಜನರಿಗೆ ಹೇಳ್ತಾರೆ. ಬಸ್ ಯಾತ್ರೆ ಅಭ್ಯರ್ಥಿಗಳ ಪಟ್ಟಿ ಯಾವಾಗ? ಮೋಸ್ಟ್ಲಿ ನವೆಂಬರ್ ಎಂಡಿಗೆ ಫಸ್ಟ್ ವೀಕ್ ಕಂಪ್ಲೀಟ್. ಅದು ಬಸ್ ಯಾತ್ರೆ ನೆಕ್ಸ್ಟ್ ಫಸ್ಟ್ ಇಯರ್ ಅಲ್ಲ, ಹೊಸ ವರ್ಷದಲ್ಲ ಅಥವಾ ಈಗಲೂ ಬಸ್ ಯಾತ್ರೆ ಯಾವಾಗ ಶುರು ಮಾಡುವಂಥದ್ದು ಸರ್? ಇದು ಡೇಟ್ ಡಿಗ್ರಿ ಆಗಿಲ್ಲ. ಯಾವ ಡೇಟ್ ಹೇಳ್ತೀವಿ? ಬಸ್ ರೆಡಿ ಆಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಬಸ್ ರೆಡಿ ಮಾಡ್ತಾ ಇದ್ದಾರೆ, ಇದು ರೆಡಿ ಆಗಿಲ್ಲ. ಅಲ್ಲ, ಬಸ್ ರೆಡಿ ಇದೆ, ಯಾತ್ರೆ ಮಾತ್ರ ಶುರು ಆಗ್ಬೇಕೀಗ ಅಂತ ದಿನಾಂಕಕ್ಕೆ ರೆಡಿ ಆಗಬೇಕು. ಯಾಕಂದ್ರೆ ನೀವೇನು ಜ್ಯೋತಿಷ್ಯ ನೋಡಲ್ಲ, ಹಂಗಾಗ್ಬಿಟ್ಟು ಕೇಳ್ತಾ ಇದೀವಿ. ರಾಹು ಕಾಲ, ಗುಳಿ ಕಾಲ ಯಾವುದೂ ಇಲ್ಲ, ಎಲ್ಲ ಕಾಲ ಒಳ್ಳೆ ಕಾಲ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.